ಅದರಲ್ಲಿ ಯದ್ವಾ ತದ್ವಾ ಬೆಳವಣಿಗೆ ಆಗುವಂಥದ್ದನ್ನು ನಿಯಂತ್ರಿಸಬೇಕಾದ್ರೆ ಬೆಟ್ಟದಲ್ಲಿ ಸಾಕಷ್ಟು ಏನು ನ್ಯೂನತೆಗಳಿದೆ ಅದನ್ನು ಸರಿದೂಗಿಸಬೇಕು ಅಂತಂದರೆ ಒಂದು ಪ್ರಾಧಿಕಾರದ ಅಗತ್ಯ ಇದೆ ಅಂತೇಳಿ 2019 ನಮ್ಮ ಸರ್ಕಾರ ಬಂದು ವಿ ಸೋಮಣ್ಣ ಸಾಹೇಬರು ಇಲ್ಲಿಗೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಬಂದಾಗ ನಾವು ಕೂಡ ಧ್ವನಿ ಎತ್ತಿತ್ತು. ಹೇಗೆ ಸೋಮಣ್ಣ ಸಾಹೇಬರು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದಾಗ ಚಾಮರಾಜನಗರದಲ್ಲಿ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರವನ್ನು ಮಾಡಿದರು, ಅದೇ ಥರ ಮೈಸೂರಿನಲ್ಲೂ ಕೂಡ ಚಾಮುಂಡಿ ಬೆಟ್ಟಕ್ಕೂ ಕೂಡ ಒಂದು ಪ್ರಾಧಿಕಾರ ಬೇಕು. ಯಾಕೆಂತಂದರೆ ಅದು ಒಂದು ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿದೆ. ಎಷ್ಟೋ ಜನ ಬೆಂಗಳೂರಿನವ್ರು ಬಂದು ಬೆಟ್ಟದಲ್ಲಿ ಪ್ರಾಪರ್ಟಿ ತೊಗೊಂಡ್ಬಿಟ್ಟಿದ್ದಾರೆ, ಬೆಟ್ಟಕ್ಕೆ ಸೇರದಿದ್ದವರೆಲ್ಲರೂ ಸೇರಿ ಅಲ್ಲೋಗಿ ಅಂಗಡಿಗಳನ್ನ ಹಾಕ್ಕೊಂಡಿದ್ದಾರೆ. ಬೆಟ್ಟದಲ್ಲಿ ಹೆಚ್ಚು ಕಡಿಮೆ ನಾವೊಂದು 3 ಟ್ರಕ್ಕು ಬಿಯರ್ ಬಾಟ್ಲನ್ನು ತೆಗೆಸಿದ್ದೆವು. ಆಗ ಆ ಬೆಟ್ಟನ ಕ್ಲೀನ್ ಮಾಡಲಿಕ್ಕೆ ಅಂತ ಹೋದಾಗ ಆ ಎಲ್ಲಿಂದಲ್ಲಿ ಅಂಗಡಿ ಮಳಿಗೆಗಳಿದ್ದು ಅವನ್ನೆಲ್ಲ ಒಂದೇ ಕಡೆಗೆ ಮಾಡಬೇಕು, ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿ ಮಾಡಬೇಕು ಅಂತೇಳಿ ಆವತ್ತು ಸೋಮಣ್ಣ ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ವು. ಆಮೇಲೆ ನೀವು ಬೆಟ್ಟ ಗೋಪುರದ ಎದುರುಭಾಗ ನೋಡಿದರೆ ಒಂದು ಮಂಟಪ ಇದೆ, ಆ ಮಂಟಪದಿಂದ ನೀವು ಅದರೊಂದು ಕಾಂಪೌಂಡ್ ಥರ ಇದೆ, ಆ ಕಟ್ಟೆದ ನೀವು ಕೆಳಗಡೆ ನೋಡಿದ್ರೆ ತಿಪ್ಪೆ ಇದೆ, ಇದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ತಿಪ್ಪೆ ಥರ ಇತ್ತು, ಅದನ್ನು ನಾವು ಕ್ಲೀನ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವು. ಬೆಟ್ಟಕ್ಕೊಂದು ಸುಸಜ್ಜಿತವಾದಂಥ ಪೊಲೀಸ್ ಸ್ಟೇಷನ್ ಬೇಕು, ಅದು ಕೆ ಆರ್ ಸ್ಟೇಷನ್ದು ವ್ಯಾಪ್ತಿಗೆ ಒಳಪಡ್ತಾ ಇದೆ. ಅಲ್ಲಿ ಸರಿಯಾದ ಸ್ಟೇಷನ್ ಇಲ್ಲ, ಆದರೆ ಬೆಟ್ಟಕ್ಕೆ ಲಕ್ಷಾಂತರ ಜನ ಬರ್ತಾರೆ ಆಷಾಢ ಶುಕ್ರವಾರ ಟೈಮಲ್ಲಿ. ಪ್ರತಿನಿತ್ಯನೂ ಕೂಡ ಕನಿಷ್ಠ ಅಂದ್ರೂ ಕೂಡ ಒಂದು 15,000-20,000 ಜನ ಬರ್ತಾರೆ. ಹಾಗಾಗಿ ಬೆಟ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಚಿಕ್ಕ ಹಾಸ್ಪಿಟಲ್ ಬೇಕು, ಪೊಲೀಸ್ ಸ್ಟೇಷನ್ ಬೇಕು, ಇವೆಲ್ಲ ಆಗಬೇಕು ಅಂತಂದರೆ ಬೆಟ್ಟಕ್ಕೊಂದು ಪ್ರಾಧಿಕಾರ ಬೇಕು ಅಂತ ಹೇಳಿ ನಾವೇ ಆವಾಗ ಸರ್ಕಾರವನ್ನು, ಆವಾಗ ಯಡಿಯೂರಪ್ಪ ಸಾಹೇಬರ ಸರ್ಕಾರವನ್ನು ಕೂಡ ಒತ್ತಾಯ ಮಾಡಿದ್ದು, ಸೋಮಣ್ಣ ಸಾಹೇಬರಿಗೂ ಕೂಡ ಅದರ ಬಗ್ಗೆ ಒಂದು ಕಾಳಜಿ ಇತ್ತು. ತದನಂತರ ಬಸವರಾಜ ಬೊಮ್ಮಾಯಿ ಸಾಹೇಬರು ಬಂದಾಗಲೂ ಕೂಡ ಹೇಳಿದ್ವಿ ಇದು ಪ್ರಾಧಿಕಾರ ಬೇಕು, ಬೆಟ್ಟಕ್ಕೆ ಸರ್ಕಾರದ 5 ರೂಪಾಯಿ ದುಡ್ಡು ಬೇಡ, ಹುಂಡಿನಲ್ಲೇ ಸಾಕಷ್ಟು ಹಣ ಇದೆ, ಭಕ್ತಾದಿಗಳು ಕೊಟ್ಟಿರುವಂಥ ಹಣ ಅಲ್ಲಿ ಹುಂಡಿನಲ್ಲಿದೆ, ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು, ಅದಕ್ಕೆ ಅಲ್ಲಿ ಡೆವಲಪ್ಮೆಂಟ್ಗಳಾಗಿ ಭಕ್ತರಿಗೆ ಅಲ್ಲಿಗೆ ಫೆಸಿಲಿಟಿ ಕ್ರಿಯೇಟ್ ಮಾಡಬೇಕು. ಬೆಟ್ಟದಲ್ಲಿ ನಿಮಗೆ ತುಂಬ ಜನ ಹ್ಯಾಂಡಿಕ್ಯಾಪ್ಸ್ ಬರ್ತಾರೆ, ಏಜ್ ಆಗಿರೋಂಥವ್ರು ಬರ್ತಾರೆ, ವಯೋವೃದ್ಧ ತಂದೆ ತಾಯಿಯರ ಜೊತೆಗೆ ಎಷ್ಟೋ ಜನಕ್ಕೆ ಪೇಷಂಟ್ಸ್ಗಳು ಅಂತ ಇರ್ತಾರೆ, ತಾಯಿ ನೋಡಬೇಕು ದರ್ಶನ ಪಡಿಬೇಕು ಅಂತ ಇರುತ್ತೆ, ಅವರಿಗೆಲ್ಲ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಅಲ್ಲಿ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡೋದಕ್ಕೋಸ್ಕರ ನಾನು ವೈಯಕ್ತಿಕವಾಗಿ ಪ್ರಸಾದ್ ಸ್ಕೀಮ್ನಲ್ಲಿ 45.61 ಕೋಟಿ ರೂಪಾಯಿ ತೊಗೊಂಬಂದಿದ್ದೀನಿ, ಬೆಟ್ಟದ ಅಭಿವೃದ್ಧಿಗೋಸ್ಕರ ತಂದಿರುವಂಥದ್ದು. ಅದರದ್ದು ಭೂಮಿ ಪೂಜೆನೂ ಕೂಡ ಮೋದಿಜಿಯವ್ರ ಹತ್ರ ಮಾಡಿಸಿದ್ದೀನಿ, ಮೋದಿಜಿಯವರಿಗೆ ಸ್ವತಃ ಆ ಪ್ರಸಾದ್ ಸ್ಕೀಮ್ ದುಡ್ಡು ರಿಲೀಸ್ ಆಗೋಕ್ಕಿಂತ ಮೊದಲು ನೀವು ಬೆಟ್ಟಕ್ಕೆ ಮೈಸೂರಿಗೆ 7-8 ಸಾರಿ ಬಂದಿದ್ದೀರಿ, ಆದರೆ ಬೆಟ್ಟನ ವಿಸಿಟ್ ಮಾಡಿಲ್ಲ, ನೀವು ಬೆಟ್ಟಕ್ಕೆ ಬರಬೇಕು ಅಂತೇಳಿ ರಾತ್ರಿ ಕರ್ಕೊಂಡೋಗಿದ್ದೀವಿ. ಇದು ನಮ್ಮ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗಕ್ಕೆ, ವಿಶ್ವ ಯೋಗ ದಿನಕ್ಕೆ ಬಂದಾಗ ಹಿಂದಿನ ದಿನ ರಾತ್ರಿ ಕರ್ಕೊಂಡೋಗಿ ತಾಯಿಯ ದರ್ಶನ ಮಾಡಿಸ್ತು. ಆನಂತರ 45.5 ಕೋಟಿ ರೂಪಾಯಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೊಟ್ರು ಮೋದಿಜಿಯವರು. ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಉದ್ದೇಶದಿಂದಲೇ ಮಾಡಿದ್ವು. ಆಮೇಲೆ ತಾಯಿ ಚಾಮುಂಡಿಗೆ ಇಡೀ ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಚಿಕ್ಕ ಪುಟ್ಟ ಏನು ನಿರ್ಲಕ್ಷ್ಯಕ್ಕೊಳಗಾಗಿರುವಂಥ ದೇವಸ್ಥಾನಗಳಿದ್ದಾವೆ, ಅವುಗಳನ್ನೆಲ್ಲ ಅಭಿವೃದ್ಧಿ ಮಾಡುವಂಥ ಶಕ್ತಿ ತಾಯಿ ಚಾಮುಂಡಿಗಿದೆ. ಯಾಕೆಂತಂದರೆ ತಾಯಿ ಚಾಮುಂಡಿಯ ಹುಂಡಿನಲ್ಲಿ ಬಂದಿರುವಂಥ ಹಣ ಏನಿದೆ ಸುಮಾರು 130 ಕೋಟಿಗಿಂತ ಜಾಸ್ತಿ ಇದೆ. ನಾನಾಗ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಹೇಳಿದೆ, ಸರ್ ಪ್ರತಿ ವರ್ಷವೂ ಕೂಡ ಒಂದು 10 ದೇವಸ್ಥಾನವನ್ನು ಚಾಮುಂಡಿ ತಾಯಿ ದತ್ತು ತಗೊಳ್ಳಿ, ಆಗ ಆ ದೇವಸ್ಥಾನಗಳ ಅಭಿವೃದ್ಧಿನೂ ಆಗುತ್ತೆ ಅಂತ ನಾನು ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೆ. ಆಗ ನಮ್ಮ ಸರ್ಕಾರ ಪ್ರಾಧಿಕಾರವನ್ನು ಮಾಡಲಿಲ್ಲ, ಸಿದ್ದರಾಮಯ್ಯ ಸಾಹೇಬರು ಆ ಪ್ರಾಧಿಕಾರವನ್ನು ಮಾಡಿದ್ದಾರೆ. ಖಂಡಿತ ಇದು ಒಳ್ಳೆಯ ಕೆಲಸ, ಇದರಲ್ಲಿ ಏನು ತಪ್ಪಿದೆ? ನನಗಂತೂ ಈ ಆಸ್ತಿ ಹೊಡೆದಾಟ ಅಂಥದ್ರ ಬಗ್ಗೆ ನನಗೆ ಆ ವಿಷಯದ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಆದರೆ ದೇವರು ಭಕ್ತರಿಗೆ ಸೇರಬೇಕಾಗಿತ್ತು, ಭಕ್ತರಿಗೆ ಅವರ ಅನುಕೂಲಗಳನ್ನು ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗಿರುತ್ತದೆ. ಹಾಗಾಗಿ ಬೆಟ್ಟದಲ್ಲಿ ಅನಧಿಕೃತ ಕಟ್ಟಡಗಳು ಬರಬಾರದು, ಬೆಟ್ಟದಲ್ಲಿ ಕುಡಿಯುವ ನೀರು ಹೋಗಬೇಕು. ಇವತ್ತವರೆಗೂ ಅಮೃತ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ದೀನಿ, ನಾನೇ ಸ್ವತಃ ತೊಗೊಂಬಂದು ಪೈಪ್ ಲೈನ್ ಕೂಡ ಹಾಕಿದ್ವಿ. ಅದು ಇವತ್ತು ಹೇಳಕ್ಕೆ ಹೋದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ, ಆದರೆ ಪೈಪ್ ಲೈನ್ ಎಲ್ಲಿ ತಡೆದ ನಿಂತಿದೆ ಅಂತ ನೀವೇ ಹೋಗಿ ಹುಡುಕಿ ಪ್ರತಾಪ್ ಸಿಂಹ ಏನೋ ಹೇಳಿಬಿಟ್ಟ, ಅವ್ರ ವಿರುದ್ಧ ಬಾಣ ಬಿಟ್ಟ, ಬಿಲ್ ಎತ್ತಿದೆಯಾ ಬೇಡ, ನೀವು ಹೋಗಿ ಬೆಟ್ಟದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಏನಿದೆ
ಆ ಸಮಸ್ಯೆಗೆ ಮೂಲ ಕಾರಣ ಏನಿದೆ, ದಯವಿಟ್ಟು ಹೋಗಿ ಕಾಂಟ್ರವರ್ಸಿ ಆಚೆಗೆ. ಬೆಟ್ಟದಲ್ಲಿ ಸಾವಿರಾರು ಜನ ಬದುಕ್ತಾ ಇದ್ದಾರೆ, ಅವ್ರಿಗೆ ಏನು ತೊಂದರೆಗಳಿದೆ, ನಾವೇನೇನು ಫೆಸಿಲಿಟಿ ತರಲಿಕ್ಕೆ ಪ್ರಯತ್ನ ಮಾಡಿ, ಅದ್ರಲ್ಲಿ ಏನೇನು ಅಡಚಣೆ ಆಗಿದೆ ಅದನ್ನು ತಿಳ್ಕೊಳ್ಳಿ. ದೇವಿ ಕೆರೆ ಮೇಲೆ ನಮಾಜ್ ಮಾಡೋಂತಿದ್ರು, ಅದನ್ನು ನಿಲ್ಲಿಸಿದವು ನಾನು. ಅವತ್ತು ಆ ಚಾಮುಂಡಿ ಬೆಟ್ಟದಲ್ಲಿ 12 ಮುಸಲ್ಮಾನರ ಶಾಪ್ಗಳಿತ್ತು. ನಮ್ಮ ಹಿಂದೂಗಳಿರುವಂಥದ್ದು ಹಿಂದೂ ದೇವಸ್ಥಾನ ಭಕ್ತಿಭಾವದಿಂದ ನಾವು ಹೋಗ್ತೀವಿ. ಆ ಅಲ್ಲಿ ಇವ್ರು ಯಾಕೆ ಅಂಗಡಿಗಳನ್ನ ಇಟ್ಕೊಳ್ಬೇಕು, ಅಲ್ಲಿ ಮುಜರಾಯಿ ಕಾನೂನಿನ ಕೂಡ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ಟು ಆ ಶಾಪ್ಗಳನ್ನು ಕೂಡ ತೆಗೆಸ್ತೆ. ಆಮೇಲೆ ತಾಯಿ ಚಾಮುಂಡಿಗೆ ಅವಮಾನ ಮಾಡುವಂತಹ ಒಂದು ಅನಿಷ್ಟ ಪದ್ಧತಿ ಪ್ರಾರಂಭ ಆಗಿತ್ತು ಮಹಿಷಾದಸರಾ. ಅವತ್ತೂ ಕೂಡ ಧ್ವನಿ ಎತ್ತಿ ಆ ಮಹಿಷಾದಸರನ್ನ ತಡೆಯೋ ಕೆಲಸವನ್ನು ಮಾಡಿದೆ. ಅವತ್ತೆಲ್ಲ ತಾಯಿ ಚಾಮುಂಡಿಗೆ ಅನ್ಯಾಯ, ಅದು ಅವಮಾನ ಆಗ್ತಿದ್ದಾಗ ಯಾರು ಮಾತಾಡೋರು ಇರಲಿಲ್ಲ. ಇವತ್ತು ಬೇರೆ ಬೇರೆ ವಿಷಯಕ್ಕೆ ಕಾಂಟ್ರವರ್ಸಿ ಮಾಡ್ತಿದ್ದಾರೆ, ಆದರೆ ತಾಯಿ ಚಾಮುಂಡಿ ಬೆಟ್ಟದ ಆಮೂಲಾಗ್ರ ಅಭಿವೃದ್ಧಿಯ ಸಲುವಾಗಿ ಭಕ್ತರಿಗೆ, ವಯೋವೃದ್ಧರಿಗೆ, ರೋಗಿಗಳಿಗೆ ಅಥವಾ ವಿಕಲಚೇತನರಿಗೆ ಅಲ್ಲಿ ಬರುವಂಥವರಿಗೆ ಫೆಸಿಲಿಟಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ದೃಷ್ಟಿಯಿಂದ ಪ್ರಾಧಿಕಾರದ ನಿರ್ಮಾಣ ಅತ್ಯಗತ್ಯವಾಗಿತ್ತು. ಸಿದ್ದರಾಮ್ಯ ಸಾಹೇಬರು ಅದನ್ನು ಮಾಡಿದರೆ ಖಂಡಿತ ನಾನು ಅದ್ರ ಬಗ್ಗೆ ಯಾವುದೇ ಅಪದ್ದದ ಅಥವಾ ಅಪಸ್ವರದ ಮಾತಾಡಲಿಕ್ಕೆ ಇಷ್ಟಪಡಲ್ಲ. ಅವ್ರು ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಬಗೆಹರಿಸಲೇಬೇಕು. ಇದು ಸರ್ಕಾರ ನೋಡಿ, ಅಲ್ಟಿಮೇಟ್ಲಿ ಜನ ಸರ್ಕಾರನ ಆಯ್ಕೆ ಮಾಡಿರ್ತಾರೆ. ಕರ್ನಾಟಕದ ಇಂಚಿಂಚು ಭೂಮಿನೂ ಜನಕ್ಕೆ ಸೇರಿತ್ತು. ಹಾಗಾಗಿ ಜನಕ್ಕೆ ಏನು ಅವರಿಗೆ ಪೂರಕವಾಗಿ ಏನೇನು ಅಭಿವೃದ್ಧಿ ಕಾರ್ಯಗಳಾಗಬೇಕು ಅದನ್ನು ಸರ್ಕಾರ ಮಾಡಿಕೊಡ್ಬೇಕಾದ ಕರ್ತವ್ಯ ಆಗಿರುತ್ತದೆ. ಈ ಪ್ರಾಧಿಕಾರದ ಮುಖಾಂತರ ಅದು ಮಾಡಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಬೆಟ್ಟದಲ್ಲಿ ನಿಮಗೆ ರಥನ ಎಳಿಬೇಕಾದ್ರೆ ಅದನ್ನು ಇದಕ್ಕೆ ಮೂರ್ತಿನ ಅಂದರೆ ನಮ್ಮ ವಿಗ್ರಹ ಏನಿದೆ ಅದನ್ನು ತೇರ ಮೇಲೆ ಕೂರಿಸೋದಿತ್ತಲ್ಲ, ಅದರದ್ದು ಏನಾದ್ರೂ ಒಂದು ಕ್ರೈನ್ ಬರುತ್ತೆ, ಅದೊಂದು ಅದು ಅದನ್ನು ಮೇಲ್ಗಡೆ ಕೂರಿಸ್ಲಿಕ್ಕೆ ಅಂತೇಳಿ ಹೇಳಿಬಿಟ್ಟು. ಆ ಲಿಫ್ಟ್ ಏನಿದೆ, ಆ ಲಿಫ್ಟ್ ಹಾಳಾಗಿತ್ತು. ಆಗ ನನಗೆ ಭಟ್ರುಗಳಲ್ಲಿ ಬಂದು ದೀಕ್ಷಿತರೆಲ್ಲ ನನ್ನ ಗಮನಕ್ಕೆ ತಂದಾಗ ನಾವು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಹೇಳಿ ಅದನ್ನು ತಕ್ಷಣಕ್ಕೆ ಸೋಮಣ್ಣ ಸಾಹೇಬರ ನೇತೃತ್ವದ ಅದನ್ನು ಮಾಡಿಸ್ಕೊಟ್ಟು ಬೆಟ್ಟಕ್ಕೆ ಏನು ಒಳ್ಳೆಯದಾಗುತ್ತೆ ಮೈಸೂರಿಗರಾಗಿ ಅದನ್ನಷ್ಟೂ ಕೂಡ ಪ್ರತಿಯೊಬ್ಬರು ಯೋಗದಾನವನ್ನು ಮಾಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ಬೆಟ್ಟದಲ್ಲಿ ಹಿಂದೆ ಯಾರೋ ನನಗೆ ಗೊತ್ತಿಲ್ಲ, ಅವರು ಅಲ್ಲಿ ಅನ್ನದಾಸೋಹವನ್ನು ಸ್ಟಾರ್ಟ್ ಮಾಡಿದರು, ಅಂದರೆ ಹಬ್ಬದ ಟೈಮ್ ಒಳಗಡೆ ಎಲ್ಲರಿಗೂ ಕೂಡ ಅನ್ನದಾಸೋಹವನ್ನು ಶುರು ಮಾಡಿದ್ರು. ಒಳ್ಳೊಳ್ಳೆ ಕೆಲಸಗಳಾಗಿದ್ದಾವೆ, ಮುಂದೆನೂ ಕೂಡ ಬೆಟ್ಟದ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆ ಕೆಲಸಗಳಾಗಬೇಕು. ಭಾಳ ಜನ ಕೂತ್ಕೊಂಡು ಏನೋ ಬೆಟ್ಟ ಹಾಳಾಗ್ಬಿಡುತ್ತೆ ಇನ್ನೊಂದಾಗುತ್ತೆ ಸುಮ್ಮನೆ ಎಲ್ಲ ಹೇಳ್ತಾರೆ ಅಷ್ಟೇ. ಇವತ್ತು ತಿರುಪತಿ ಬೆಟ್ಟಕ್ಕೆ ಹೋದರೆ ಎಷ್ಟು ಲಕ್ಷಾಂತರ ಜನ ಬರ್ತಾರೆ, ಅವರಿಗೆಲ್ಲ ಏನು ಸೌಲಭ್ಯಗಳನ್ನು ಕಲ್ಪಿಸಿಲ್ವಾ? ಯಾರಿಗೊಂದು ಟಾಯ್ಲೆಟ್ ಇರ್ಬೋದು ಅಥವಾ ಅಲ್ಲೇನೋ ಒಂದು ವಿಶ್ರಾಂತಿ ತೆಗೆದುಕೊಳ್ಳೋದಕ್ಕೆ ಒಂದು ವಿಶ್ರಾಂತಿ ಕೊಠಡಿಗಳಿರ್ಬೋದು, ಬಂದವರಿಗೆ ಒಂದು ಹಿಡಿಯ ಅನ್ನ ಹಾಕಿಯಾದರೂ ಕಳಿಸ್ಬೇಕಲ್ವಾ, ಅದಕ್ಕೊಂದು ಸೂಕ್ತವಾದಂಥ ವ್ಯವಸ್ಥೆ ಇವೆಲ್ಲವೂ ಬೇಕಾಗೇ ಆಗುತ್ತೆ ಬೆಟ್ಟಕ್ಕೆ. ಇದನ್ನು ಈ ಪ್ರಾಧಿಕಾರದ ಮುಖಾಂತರವಾಗಿ ಮಾಡಿಕೊಳ್ಳಿಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.